ಗೈಸ್, ಇಲ್ಲಿ ನೋಡಿ, ಅಕ್ಕಿ ಇಲ್ಲಿ ನಿಂತಿದ್ದಾನೆ. ನಾನು ಇಲ್ಲಿ ಇದ್ರ ಕೆಳಗಡೆ ಕೂತಿದ್ದೀನಿ. ಮರದ ಕೆಳಗಡೆ, ಛತ್ರಿ ಛತ್ರಿ ಕೆಳಗಡೆ ನಾನು ಇಲ್ಲಿ ಕೂತಿದ್ದೀವಿ. ಇವತ್ತು ಇಲ್ಲೇ ಸಿಟಿಯಲ್ಲೇ ಇದ್ದೀನಿ, ಹೋಟೆಲಲ್ಲಿ ಉಳ್ಕೊಂಡಿದ್ದೀನಿ. ಹಾಯ್ ಗೈಸ್, ಸಲಾಮ್, ನಮಸ್ತೆ, ವೆಲ್ಕಮ್ ಟು ಎನ್ ಟಿ ಪಿರೈಡ್ಸ್. ಎನ್ ಟಿ ಪಿರೈಡ್ಸ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಇದ್ದೀನಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನ ತೊಗೊಂಡು ಇನ್ನು ಮುಂದೆ ಬರ್ತಾ ಇರ್ತೀನಿ. ಇವತ್ತು ಬರ್ತಾ ಇರೋದು ಎಕ್ಸ್ಪೆಷಲಿ ಇಲ್ಲೇ ಅರಮನೆ ವೀಡಿಯೋ, ಫುಲ್ ವೀಡಿಯೋ ಇಲ್ಲೇ ಅರಮನೆಯನ್ನು ಫುಲ್ ಆಗಿ ತೋರಿಸಿದ್ದೀನಿ. ಫುಲ್ ವೀಡಿಯೋ ಇದೆ ನೋಡಿ, ಬೇಕಾದರೆ ಒಂದು ಒಳ್ಳೆ ಅನುಭವ ಇದೆ. ಒಳ್ಳೆ ಒಂದು ಅರಮನೆ, ಹೆಚ್ಚು ಕಮ್ಮಿ 400 ವರ್ಷ ಇದಿರಂಥ ಒಂದು ಅರಮನೆಯ ಒಂದು ಪೂರ್ತಿ ವೀಡಿಯೋಸ್ ಹಾಕಿದ್ದೀನಿ. ಹೆಚ್ಚು ಕಮ್ಮಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೂ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ವೀಡಿಯೋನ ಪೂರ್ತಿ ನೋಡಿ, ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ನನ್ನ ಈ ರೈಡಿಗೆ ಸ್ಪಾನ್ಸರ್ ಮಾಡ್ತಾ ಇರೋಂಥವ್ರು ಸೈಯದ್ ಸಲಾಂ ಅಂತೇಳಿ, ಬೆಂಗಳೂರು ಬೊಮ್ಮನಳ್ಳಿ ಕಾರ್ಪೊರೇಟರು, ಜೊತೆಗೆ ಬಿ ಜೆ ಪಿ ಕಾರ್ಪೊರೇಟರು, ಜೊತೆಗೆ ಸಿನಿಮಾ ನಿರ್ಮಾಪಕರು ಕೂಡ, ಅಂದರೆ ಫಿಲಮ್ ಪ್ರೊಡ್ಯೂಸರ್ ಕೂಡ. ಇವರು ನನ್ನ ಈ ರೈಡಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ನಾನು ನಿನ್ನೆ ಒಂದು ಒಳ್ಳೆ ಅಚೀವ್ ಮಾಡ್ಕೊಂಬಂದಿದ್ದೀನಿ. ಆ ವಿಡಿಯೋನ ಇನ್ನು ಮುಂದೆ ಬರ್ತಾ ಇರುತ್ತೆ. ನಾನು ಹಾಗೆ ನನ್ನ ಪಾರ್ಟ್ನರ್ ಸುಲ್ತಾನು ಕೂಡ ಒಳ್ಳೆ ಒಂದು ಅಚೀವ್ಮೆಂಟನ್ನು, ಅತಿ ದೊಡ್ಡ ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ನಮ್ಮ ರಾಜ್ಯದಲ್ಲೇ ಮೊದಲನೇ ಬಾರಿಗೆ ಒಂದು ದೊಡ್ಡ ಸಾಹಸನೇ ಮುಗಿಸ್ಕೊಂಬಂದಿದ್ದೀನಿ ಅಂತ ಹೇಳ್ಬೋದು. ಆ ವಿಡಿಯೋನು ಇನ್ನು ಮುಂದೆ ಬರೋ ದಿನಗಳಲ್ಲಿ ಆ ವಿಡಿಯೋನು ಬರುತ್ತೆ ಚಾನಲಲ್ಲಿ. ಅದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮನೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರ ಸಪೋರ್ಟಿಂದ ನಾನು ಒಂದು ದೊಡ್ಡ ಒಂದು ಅಚೀವ್ಮೆಂಟನ್ನು ಮುಗಿಸ್ಕೊಂಬಂದಿದ್ದೀನಿ ಅಂತ ಹೇಳ್ಬೋದು. ಬನ್ನಿ ಈಗ ವಿಡಿಯೋ ಹೋಗೋಣ, ವಿಡಿಯೋ ನೋಡಿ. ಹಾಯ್ ಗೈಸ್, ಸಲಾಂ, ನಮಸ್ತೆ, ವೆಲ್ಕಮ್ ಟು ಎನ್ ಟಿ ಪಿರೈಡ್ಸ್. ಎನ್ ಟಿ ಪಿರೈಡ್ಸ್ಗೆ ಎಲ್ಲರಿಗೂ ಸ್ವಾಗತ. ಗೈಸ್, ನಾನೀಗ ಅಲ್ಲೇ ಸಿಟಿ ಒಳಗಿದ್ದೀನಿ. ನಾವು ಈಗ ಫುಲ್ ಗ್ರೂಪು, ಮುಂಬೈ ಬಾಯ್ಸ್ ಮತ್ತೆ ಡೆಲ್ಲಿ ಬಾಯ್ಸ್. ಹಲೋ 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 ಹಲೋ. ಇವರು ಡೆಲ್ಲಿ ಬಾಯ್ಸ್, ನಿನ್ನೆ ಬಂದಿದ್ದಾರೆ. ನಮ್ಗೆ ಸಾಹಿಲ್ ಸಾಹಿಲ್ ದೇವ್. ಓಕೆ, ಇವರು ನಿನ್ನೆ ಬಂದು ಜಾಯ್ನ್ ಆದ್ರು, ನಿನ್ನೆ ಸಂಜೆ ಬಂದು ಜಾಯ್ನ್ ಆದ್ರು ನಮ್ಮ ಜೊತೆಗೆ. ಈಗ ಹೊರಟಿದೀವಿ. ಎಲ್ಲಿಗೆ ಬೈ, ಎಲ್ಲಿಗೆ ಹೊರಟಿರೋದು ಈಗ? ನೈ ಸಮಜ ಕಾ ಜಾ ರೇ ಅಭಿ? ಅಭಿ ಜಾ ರೇ ಲೇ ಲೋಕಲ್. ಲೇ ಪ್ಯಾಲೇಸ್, ಲೇ ಲೋಕಲ್, ಟೋಟಲಿ ಲೇ ಲೋಕಲ್. ಎಸ್, ಈಗ ಲೇ ಲೋಕಲ್, ಲೇ ಸಿಟಿ ಒಳಗೆ ಏನೇನಿದೆ? ಲೇ ಪ್ಯಾಲೇಸ್ ಮತ್ತೆ ಮತ್ತೆ ಹೋಗ್ತಾ ಇದ್ದೀನಿ ಶಾಂತಿ ಸ್ತೂಪ್, ಎನ್ ಎಸ್, ಇದಕ್ಕೆಲ್ಲ ಹೋಗ್ತಾ ಇದೀವಿ. ಮನಸ್ಟ್ರಿಗೆ, ಎನ್ ಎಸ್ ಮನಸ್ಟ್ರಿ, ಇದಕ್ಕೆಲ್ಲ ಹೋಗ್ತಾ ಇದೀವಿ. ಇದೊಂದು ಕೆಫೆ ಗೈಸ್, ಇಲ್ಲಿ ಲೇ ಸಿಟಿ ಒಳಗೇನೆ ಸಿಗುತ್ತೆ ನಿಮಗೆ. ಏರಿಯಾ ಕ್ಯಾಬ್ ಬೋಲ್ತಾ ಇದ್ದೀವಿ, ಫೋರ್ಟ್ ರೋಡ್. ಈ ಫೋರ್ಟ್ ರೋಡ್ ಕೇಳ್ತಾರ, ಈ ಜಂಕ್ಷನ್ ಫೋರ್ಟ್ ರೋಡ್, ಪೂಲ್ ಕೆ ಪಾಸ್. ಪೂಲ್ ಕೆ ಪಾಸ್, ಇಲ್ಲಿ ಪೂಲ್ ಕೆ ಪಾಸ್ ಅಂತ ಕೇಳಿದ್ರೆ ಹೇಳ್ತಾರೆ, ಫೋರ್ಟ್ ರೋಡ್ ಪೂಲ್ ಕೆ ಪಾಸ್ ಅಂತ ಹೇಳಿದ್ರೆ. ಇಲ್ಲಿ ಬಂದ್ರೆ ನಿಮಗೆ ಸೌತ್ ಇಂಡಿಯನ್ ದೋಸಾ, ಸೌತ್ ಇಂಡಿಯನ್ ಮೇ ದೋಸಾ, ದೋಸಾ ಇಡ್ಲಿ, ಇಡ್ಲಿ ಮಿಲೇಗ ಇಡ್ಲಿ ಅಭಿ ತಯಾರ್ ಹೋ ರಹಾ ಹೈ. ಓಕೆ, ಮೈ ಫಿರ್ ಶಾಮ್ ಕೋ ಆಉಂಗಾ ಇಡ್ಲಿ ಮಿಲೇಗಾ ತೋ ಅಭಿ ತೋ ಶಾಮ್ ಕೋ ಮುಶ್ಕಿಲ್ ಹೈ ಸರ್. ಶಾಮ್ ಕೋ ಮುಶ್ಕಿಲ್ ಹೈ. ಓಕೆ, ಸ್ಟಾರ್ಟ್ ನಹೀ ಕರೇ ಅಭಿ ತಕ್? ಅಭಿ ಸ್ಟಾರ್ಟ್ ನಹೀ. ಓಕೆ, ಜಸ್ಟ್ ಅಭಿ ದೋಸಾ ಇಡ್ಲಿ, ದೋಸಾ ಇಡ್ಲಿ ಸಬ್ ಮಿಲ್ ಜಾಯೇಗಾ, ಪೂರಿ ಪೂರಿ ಸಬ್ ಮಿಲೇಗಾ, ಸಬ್ ಮಿಲೇಗಾ. ಎಸ್ಪೆಷಲಿ ಇಲ್ಲಿ ಇರೋದು ಸೌತ್, ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡಿದಂಥ ಒಂದು ಕುಕ್ಕೇನೆ, ಕರ್ನಾಟಕ ಕುಕ್ ಹತ್ರ ಕೆಲಸ ಮಾಡಿದ ಒಂದು ಕುಕ್ಕೇನೆ. ಇಲ್ಲಿ ಎಲ್ಲ ಸಿಗುತ್ತೆ ಈ ಕೆಫೆಯಲ್ಲಿ, ಅದರಿಂದ ಜಾಸ್ತಿ ಇಲ್ಲೇ ಬರ್ತೀವಿ. ಮತ್ತು ಟೀನು ಚೆನ್ನಾಗಿ ಸಿಗುತ್ತೆ, ಟೀ ಕಾಫಿ ಏನಾದರೂ ಗೊತ್ತಿಲ್ಲ, ನಮ್ಮ ಅಲ್ಲಿ ಸ್ಟೈಲಲ್ಲೇ ಚೆನ್ನಾಗಿ ಸಿಗುತ್ತೆ. ಕೆಫೆನು ಚೆನ್ನಾಗಿದೆ, ಚಿಲ್ಲಾಗಿ ಸ್ವಲ್ಪ ಹೊತ್ತು ಫ್ರೀಯಾಗಿ ಇದು ಮಾಡ್ಕೊಂಬರ್ಬೋದು. ನಾನು ಹೆಸರು ತೋರಿಸ್ತೀನಿ, ಹೆಸರು ತೋರಿಸ್ಬಿಡ್ತೀನಿ ಒಂದ್ಸಲ. ಇಲ್ಲಿ ಬೋನ್ ಪೇಟಿ ರೆಸ್ಟೋರೆಂಟ್, ಫ್ರೆಂಚ್ ಬೇಕ್ರಿ ಇದು. ಇಲ್ಲಿದೆ ಹೆಸರು, ಸರ್ಚ್ ಮಾಡಿದ್ರೆ ಸಿಗುತ್ತೆ. ಈಗ ಓಡೋಣ ಇಲ್ಲಿಂದ. ಹಾಗೇನೆ ದಯವಿಟ್ಟು ವಿಡಿಯೋನ ಎಲ್ಲರೂ ಲೈಕ್ ಮಾಡಿ ಆದಷ್ಟು. ಗೈಸ್, ಈಗ ಬಂದಿದ್ದೀವಿ ಲೇ ಪ್ಯಾಲೇಸಿಗೆ. ಅಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಪ್ಯಾಲೇಸದ ಒಂದು ಸೆಕ್ಷನ್ಸು. ಇದು ಮೈನ್ ಪ್ಯಾಲೇಸಲ್ಲಿ ಕಾಣಿಸ್ತಾ ಇರೋದು, ಅಲ್ಲಿ ಮೇಲೆ ಇದೆಲ್ಲ ಅದರದೇ ಒಂದು ಪೋರ್ಷನ್ಸು. ಈಗ ಇದ್ದೀವಿ ವ್ಯೂ ಪಾಯಿಂಟ್, ಇಲ್ಲಿಂದ ನೋಡಿ ಸಿಟಿ ಹೆಚ್ಚು ಕಮ್ಮಿ ಎಲ್ಲ ಸಿಟಿ ಎಲ್ಲ ಕಾಣಿಸುತ್ತೆ. ಇಲ್ಲಿ ಹೆಂಗಿದೆ ನೋಡಿ ಗೈಸ್, ಇರಿ. ಇನ್ನೂ ಸ್ವಲ್ಪ ಆ ಕಡೆ ಹೋದರೆ ಫುಲ್ ಕಾಣಿಸುತ್ತೆ, ಬಟ್ ನೋಡಿ ಹೇಗಿದೆ ಅಂತ. ಇಲ್ಲಿ ಇದೊಂದು ಇದು ಇಲ್ಲಿ ತಡೆ ಆಗ್ತಾ ಇದೆ, ಇದೊಂದು ಸ್ವಲ್ಪ ತೊಂದರೆನೇ ಇದು. ಓಕೆ, ತುಂಬ ಸೂಪರಾಗಿದೆ, ಬನ್ನಿ ಇನ್ನೂ ಮುಂದೆ ಏನೇನಿದೆ, ಏನೇನು ಸಿಗುತ್ತೆ ನೋಡೋಣ ಗೈಸ್.
ಇಲ್ಲಿ ನೋಡಿ ಗೈಸ್, ಫುಲ್ ಇಲ್ಲಿ ಸಿಟಿ ಪೂರ್ತಿ ಕಾಣಿಸುತ್ತೆ. ಇಲ್ಲಿಂದ ಹೀಗೆ ಶಾಂತಿ ಸ್ತೂಪಿಂದ ಕಾಣಿಸುತ್ತೋ ಅದೇ ಥರ ಈ ಪ್ಯಾಲೇಸ್ ಅಂತ ಹೇಳಿದ್ರೆ ನೋಡಿ ಗೈಸ್, ಅವಾಗ ಕಟ್ಟಿರೋದು ಸ್ಟೋನ್ ಅಂದರೆ ಕಲ್ಲುಗಳಲ್ಲಿ ಕಟ್ಟಿರೋಂಥದ್ದು ಇಲ್ಲೂ ಹಾಗೇನೇ ಇದೆ. ಹೀಗಿದೆ ನೋಡಿ, ಸೂಪರ್ ಆಗಿದೆ. ಮಾತ್ರ ಚೈಲ್ಡ್ ಕೇರ್ ಹಾಲ್ ರೂಮ್ಗಳೆಲ್ಲ ಈ ಥರ ಇದೆ. ಇಲ್ಲಿ ಇದರದು ನೆಸೆಸರಿ ಟೂರಿಸ್ಟ್ ಫೆಸಿಲಿಟೀಸ್ ಅವೈಲೇಬಲ್ ಹ್ಯಾಟ್ ಆನ್ಸಿಯಂಟ್ ಪ್ಯಾಲೇಸ್ ಲೇ. ಹಾಗೆಯೇ ಯಾರಿಗಾದರೂ ಈ ವಿಡಿಯೋ ನನ್ನ ಈ ರೈಡಿಗೆ ಸ್ಪಾನ್ಸರ್ ಮಾಡಬೇಕು ಇಲ್ಲ ಅಥವಾ ಸಪೋರ್ಟ್ ಮಾಡಬೇಕು ಇಲ್ಲ ಅಥವಾ ಪ್ರಮೋಷನ್ಸ್ ಏನಾದರೂ ಇದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ಗಳನ್ನು ನಾನು ಈ ಕೆಳಗೆ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಪಾನ್ಸರ್ ಮಾಡಬೇಕು ಅಂತ ಹೇಳಿದ್ರು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಅಂತೇಳಿದ್ರೆ ನಾನು ನನ್ನ ಈ ಗೂಗಲ್ ಪೇ ಫೋನ್ಪೇ ನಂಬರನ್ನು ಕೆಳಗೆ ಹಾಕಿರ್ತೀನಿ. ಜೊತೆಗೆ ಅಡ್ವರ್ಟೈಸ್ಮೆಂಟ್ ಅಂದರೆ ಪ್ರಮೋಷನ್ ಅಡ್ವರ್ಟೈಸ್ಮೆಂಟ್ ಈ ಥರದ್ದೇನ ಇದ್ದರೆ ಈ ವಿಡಿಯೋ ಮುಖಾಂತರ ಈ ನಂಬರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ, ಈಗ ಹೋಗೋಣ ವಿಡಿಯೋ. ಒಂದು ಪ್ಯಾಲೇಸ್ ಅಂದರೆ ಒಂದು ಅರಮನೆ ಒಳಗಡೆ ಟಾಪಲ್ಲಿರೋದು ನೋಡಿ ಹೇಗಿದೆ ಅಂತ. ಇದು ಇಲ್ಲಿದು ಸ್ಟ್ರೆಚ್ಚರ್ ಗೈಸ್, ಇದು ಇಲ್ಲಿದು ಸ್ಟ್ರೆಚ್ಚರ್. ಈ ಎಲ್ಲ ಮನೆಗಳಿಗೂ ಇದೇ ಥರ ಆಗ್ತಾರೆ, ಮನೆಗಳಾಗಲಿ ಹೋಟೆಲ್ಗಳಾಗಲಿ ಎಲ್ಲದಕ್ಕೂ ಇದೇ ಥರ ಆಗ್ತಾರೆ. ಲೇ ಪ್ಯಾಲೇಸ್ ಗ್ಯಾಲರಿ, ಇದು ಗ್ಯಾಲರಿ. ಸೈಲೆನ್ಸ್ ಪ್ಲೀಸ್. ಇಲ್ಲಿ ಎಲ್ಲ ಇದ್ರ ಬಗ್ಗೆ ಇರೋಂಥ ಎಲ್ಲ ಹಿಸ್ಟ್ರಿ ಇಲ್ಲಿ ಹಾಕಿದ್ದಾರೆ. ಇಲ್ಲೂ ನೋಡಿ ಗೈಸ್, ಇದು ಸ್ಟ್ರೆಚ್ಚರ್ ಹೇಗಿದೆ ಅಂತ. ಸೂಪರ್ ಸ್ಟ್ರೆಚ್ಚರ್. ಮಾತ್ರ ನಮ್ಮ ಹಳೆಯ ಒಂದು ತೊಟ್ಟಿ ಮನೆ ಒಳಗೆ ಬಂದಂಗೆ ಒಂದು ಫೀಲ್, ಆನ್ ಫೀಲಲ್ಲಿ ಇದಿದೆ. ಹೇಗಿದೆ ಗೈಸ್ ನೋಡಿ, ಇಲ್ಲಿ ಸೂಪರ್ ಆಗಿದೆ. ಮಾತ್ರ ಫುಲ್ ಎಲ್ಲ ಇದನ್ನು ಹಾಕಿದ್ದಾರೆ. ಇದು ಪ್ಯಾಲೇಸ್ ಫುಲ್ ಸ್ಟ್ರಚ್ಚರು. ಇದು ಎಂಟ್ರಿ, ಇದು ಒಂದು ಸೈಡಿಂದ ಎಲ್ಲ ಸೈಡಿಂದ ಇರೋ ಒಂದು ವ್ಯೂವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಅದನ್ನೇ ಮತ್ತೆ ಇದು ಮಾಡಿದ್ದಾರೆ. ಇಲ್ಲಿಂದ ಕಾಣೋಂಥ ವ್ಯೂ ಲೇ ಸಿಟಿ, ಹಾಗೇ ಪ್ಯಾಲೇಸ್ ಅದನ್ನೇ ಮತ್ತೆ ಕಲರಲ್ಲಿ ಇದು ಮಾಡಿದ್ದಾರೆ. ಇಲ್ಲಿ ಸೈಲೆನ್ಸ್ ಆಗಿರಬೇಕು, ಅದರಿಂದ ಜಾಸ್ತಿ ಜೋರಾಗಿ ಮಾತಾಡೋಂಗಿಲ್ಲ. ಏನಿದೆ ಎಲ್ಲ ಹಾಗೇನೆ ತೋರಿಸ್ತಾ ಇದ್ದೀನಿ, ಇದ್ರ ಬಗ್ಗೆ ಜಾಸ್ತಿ ಹಿಸ್ಟ್ರಿ ನನಗೆ ಗೊತ್ತಿಲ್ಲ. ಆಗಿನ ಕಾಲದ ಒಂದು ಸ್ಟ್ರೆಚ್ಚರ್, ಹಳೆಯ ಕಾಲದ ಒಂದು ಸ್ಟ್ರೆಚ್ಚರ್ ಈಗಲೂ ಹಾಗೇನೆ ಕಾಲ ಕಾಪಾಡಿದ್ದಾರೆ. ಸೈಟ್ ಪ್ಲ್ಯಾನ್ ಆಫ್ ಲೇ ಪ್ಯಾಲೇಸ್ ಆ್ಯಂಡ್ ಸೈಟ್ ಪ್ಲ್ಯಾನ್ ನೋಡಿ ಗೈಸ್ ಹೇಗಿದೆ ಅಂತ. ಅಯ್ಯಪ್ಪ, ಇದು ಸುಮಾರು ಐತೆ ಗೈಸ್, ನನ್ನಿಂದ ಆಗೋದಿಲ್ಲ ಅನ್ನಂಗೈತೆ ಪೂರ್ತಿ ತೋರಿಸ್ಬೇಕು ಅಂದರೆ. ಥರ ಐತೆ ಗೈಸ್ ಇದು, ಮಸ್ತೆ ಬೈ ಏನ ಮಸ್ತೆ ಸ್ಟ್ರಚ್ಚರ್ ಬಿ ಮಸ್ತೆ ಬಹುತೇ ಬಹುತ್ ಬಡ ದಿಕ್ತಾ ಐಸನೀಯ ಗೈಸ್. ಇದಿರೋದು ಟೋಟಲ್ 9 ಫ್ಲೋರ್ ಇದೆ ಗೈಸ್. 9 ಫ್ಲೋರಲ್ಲಿ ಏನೇನಿದೆ ಎಲ್ಲ ಅಲ್ಲಿ ಇದು ಮಾಡಿದ್ದಾರೆ, ಇಂಗ್ಲೀಷಲ್ಲಿ ಹಾಕಿದ್ದಾರೆ. ಬಟ್ ಫೋಟೋ ಎಕ್ಸಿಬಿಷನ್ ರಾಯಲ್ ಶ್ರೈನ್ ಕಟೋಕ್ ತುಂಬ ಸೂಪರ್ ಆಗಿದೆ. ಮಾತ್ರ ಇಲ್ಲಿಂದ ನೋಡೋಕ್ಕೆ ಪ್ಲೀಸ್ ಮೈಂಡ್ ಯುವರ್ ಹೆಡ್ ಎಲ್ಲ ಇದೇ ಥರ ಇದೆ. ಓಡೆಲ್ಲ ಮಾತ್ರ ತಪ್ಪಾಗಿದೆ ಗೈಸ್, ಅದರಿಂದನೇ ನಿಂತಿರೋದು. ಇದು ನೋಡ್ತಾ ಇರ್ಬೋದು, ಇಲ್ಲಿಂದ ಇಲ್ಲಿಂದನೂ ಅಲ್ಲಿ ಸಿಟಿ ವ್ಯೂ ಸಿಗುತ್ತೆ ನಮಗೆ ತುಂಬಾ ಸೂಪರಾಗಿ. ಇಲ್ಲಿ ಸಿಟಿ ವ್ಯೂ ಸಿಗುತ್ತೆ, ಸೂಪರ್ ಆಗಿದೆ. ಮಾತ್ರ ಸೂಪರ್ ಅಂದ್ರೆ ಸೂಪರ್ ಗೈಸ್. ಈ ಹಳೆ ಸ್ಟ್ರೆಚ್ಚರು ಕಾಣಿಸ್ತಾರದು ಬರೀ ಕಲ್ಲು ಮಣ್ಣು, ಬಟ್ ಹೇಗಿದೆ ಅಂದರೆ ಸೂಪರ್ ಆಗಿದೆ. ಮಾತ್ರ ಇಲ್ಲೆಲ್ಲ ಏನು ರೂಮ್ಗಳಿದೆ ಏನಿದು, ಹಾಂ ಇದು ಜೈಲ್ ಥರ ಏನು ಯೂಸ್ ಮಾಡ್ತಾಯಿದ್ರು ನನಗೈತೆ ಆ ಥರದ ರೂಮ್ಗಳು. ಎಲ್ಲ ಮಣ್ಣಲ್ಲೇ ಮಣ್ಣೇ ಇದೆ ಜಾಸ್ತಿ. ಟಾಯ್ಲೆಟ್ ಏನಂತ ಗೊತ್ತಿಲ್ಲ, ಏನೂ ಇದೆ ಇಲ್ಲಿ ಈ ಥರ ಚಿಕ್ಕ ಚಿಕ್ಕ ರೂಮ್ಗಳಿದೆ, ಕತ್ಲೆ ರೂಮ್ಗಳು. ಇಲ್ಲಿ ಅವ್ರದ್ದೊಂದು ರಾಜರದು ವ್ಯೂ ಅವರು ಬಂದು ಕೂರ್ತಾ ಇದ್ದಂಥ ಜಾಗ ಥರದ್ದೆಲ್ಲ ಇದೆ ಇಲ್ಲಿ. ಯುವರ್ ಹೆಡ್
ಇಲ್ಲೆಲ್ಲ ಬಕ್ಕೊಂಡೇ ಹೋಗ್ಬೇಕು. ಈ ಕಡೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಇಲ್ಲೆಲ್ಲ ಏನೂ ಇಲ್ಲ. ಇಲ್ಲೇನು ಇದೆ ಅಂತ ನೋಡೋಣ. ಇದು ರೂಮ್ಗಳು ಗೈಸ್, ಇಲ್ಲಿ ಇಲ್ಲೊಂದು ರೂಮ್ ಇದೆ, ಆಮೇಲೆ ಇದ್ರೊಳಗೆ ಒಂದು ಇದ್ರೊಳಗೆ ಮತ್ತೊಂದು ರೂಮ್ ಇದೆ. ಇಲ್ಲಿಂದನು ಇಲ್ಲಿ ಸಿಟಿ ನೋಡ್ಬೋದು ಗೈಸ್. ಈ ಕಿಟಕಿಯಿಂದ ಕಿಟಕಿ ಮಾತ್ರ ಹೊಸದಾಕಿ ಇರೋದ ಥರ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಸೂಪರ್ ಆಗಿದೆ ಮಾತ್ರ. ಇಲ್ಲಿ ವಾಶ್ರೂಮ್ ಮಾತಾಡ್ದೇನೆ ಇರಬೇಕು ಅನ್ನಂಗೈತೆ. ಇಲ್ಲೂ ಇದೆ ಕ್ಯಾಗ್ ಯಾರು ಗೈಸ್, ಸೂಪರ್ ಆಗಿದೆ ಗೈಸ್, ಮಾತ್ರ ಸೂಪರ್ ಅಂದರೆ ಸೂಪರ್ ಗೈಸ್. ಇಲ್ಲಿ ಇದೊಂದು ಗುಡಿ ಥರ ಮಾಡಿದ್ದಾರೆ ದೇವಸ್ಥಾನ ಹತ್ರ. ಈಗ ಮತ್ತೊಂದು ಸ್ಟೆಪ್ನ ಹತ್ತತ್ತ, ಮೆಟ್ಟಲ್ನ ಹತ್ತತ್ತ ಬಂದು ಈ ಥರ ಬರುತ್ತಿದೆ ಎಂಟ್ರೆನ್ಸು. ಇಲ್ಲೂ ಈ ಥರ ಇದೆ. ಯು ಆರ್ ಅಟ್ ಲೆವೆಲ್ 5th ನೋಡ್ತಾ ಇರ್ಬೋದು ಅಷ್ಟೇ. ಇಲ್ಲಿ ಏನು ಇಲ್ಲ ಅನ್ನೋ ಥರ ಇದೆ ಫುಲ್ಲು. ಇಲ್ಲೆಲ್ಲ ಕಲ್ಲಾಕಿ ಇದು ಮಾಡಿದ್ದಾರೆ. ಇಲ್ಲೆಲ್ಲ ಏನೂ ಇಲ್ಲ, ಎಲ್ಲ ಕ್ಲೋಸು. ಇಲ್ಲಿಂದ ಮತ್ತೆ ಮೇಲೆ ಹೋಗಬೇಕು. ಇದು ಲೆವೆಲ್ ಹೇಗಿದೆ ಅಂದರೆ ನನ್ನ ತಲೆಗುಡಿತದೇನೋ ಅನಿಸುತ್ತೆ. ಆ ಥರ ಇದೆ, ತಲೆಗುಡಿಯಲ್ಲ ಆದ್ರೂ ಫೋಟೋ ಎಕ್ಸಿಬಿಷನ್ ಇದೆ ಅಂತ ಇಲ್ಲಿ ನೋಡೋಣ. ಅವನೇ ತುಂಬಾ ಒಂದು ಅದ್ಭುತವಾದ ಒಂದು ಪ್ಯಾಲೇಸ್ ಅಂತಲೇ ಹೇಳ್ಬೋದು ಗೈಸ್, ಅರಮನೆ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ಒಂದು ಇದಿದೆ ಇಲ್ಲಿ, ಸೂಪರ್ ಆಗಿದೆ ಮಾತ್ರ. ಇಲ್ಲಿ ನೋಡಿ, ಇಲ್ಲಿಂದನು ಲೇ ಸಿಟಿ ಕಾಣಿಸುತ್ತೆ. ಆ ಥರ ಇದೆ, ಸೂಪರ್ ಆಗಿದೆ ಮಾತ್ರ. ಇನ್ನು ಇಲ್ಲಿ ಏನಿದೆ, ಹಾಂ ಇಲ್ಲೂ ಏನೋ ಇದೆ ಗೈಸ್ ನೋಡಿ. ಇಲ್ಲಿ ಬಾಗಿಲು, ನಾವು ಬಗ್ಗಿನೇ ಒಳಗೆ ಹೋಗ್ಬೇಕು. ಮೈಂಡ್ ಯುವರ್ ಹೆಡ್. ಫೋಟೋ ಎಕ್ಸಿಬಿಷನ್ ಇಲ್ಲಿ ನೋಡಿ ಗೈಸ್, ಅಲ್ಲಿ ಪ್ಯಾಲೇಸದು ಫೋಟೋಗಳು ಅಲ್ಲಿ ಇರೋದನ್ನೇ ಇಲ್ಲಿ ದೊಡ್ಡದಾಗಿಟ್ಟಿದ್ದಾರೆ. ಬ್ರೋ ಕಮಿಯ ಲದಾಖ್ ಗ್ಯಾಲರಿ, ಲದಾಖ್ ಗ್ಯಾಲರಿ ಇಲ್ಲಿದೆ ನೋಡಿ. ಸೆಂಟ್ ಟೆಂಪಲ್ ಗೈಸ್, ನಮ್ಮ ಹಂಪಿ ಗೈಸ್, ಹಂಪಿದು ಫೋಟೋ ಇಲ್ಲಿ. ಹಾಗೇನೇ ಇದು ಬ್ರಹ್ಮೇಶ್ವರ ಟೆಂಪಲ್, ಗ್ರೇಟ್ ಲಿವಿಂಗ್ ಚೋಲಾ ಟೆಂಪಲ್, ತಮಿಳ್ನಾಡು. ಇದು ಮಹಾಬಲಿಪುರಂ, ಇದು ಮಹಾಬಲಿಪುರಂದು. ಫೋರ್ಟ್ ರಾಜಸ್ಥಾನ, ಆಮೇಲೆ ದ ಜಂತರ್ ಮಂತರ್ ಜೈಪುರ್. ಎಲ್ಲ ಫೋಟೋ ಎಕ್ಸಿಬಿಷನ್ ಇಲ್ಲಿ ಇಟ್ಟಿದ್ದಾರೆ ಗೈಸ್. ಹಂಪಿದು ಫೋಟೋ ಇಲ್ಲಿದೆ, ಅದು ಮೈನ್ ಹೈಲೈಟ್. ಮಹಾಬೋಧಿ ಟೆಂಪಲ್ ಕಾಂಪ್ಲೆಕ್ಸ್ ಅಟ್ ಬೋತ್ ಗಯಾ ಬಿಹಾರ್. ಆಮೇಲೆ ಇದೂ ಬಿಹಾರ್ದು ಎಲ್ಲ ದೇವಸ್ಥಾನಗಳದು ಫೋಟೋಗಳಿದೆ. ತಾಜ್ ಮಹಲ್ ಅದು ಇದೆ, ನಮ್ಮ ಆಗ್ರಾ ಫೋರ್ಟ್ ಇದೆ, ಏನೇ ಹುಮಾಯೂನ್ಸ್ ಟಮ್ ಡೆಲ್ಲಿ ರೆಡ್ ಫೋರ್ಟ್ ಎಲ್ಲ ಇದೆ. ಆರಲ್ ವ್ಯೂ ಆಫ್ ಕುತುಬ್ ಮಿನಾರ್ ಕಾಂಪ್ಲೆಕ್ಸ್ ಡೆಲ್ಲಿ, ಪ್ರತಿಯೊಂದು ಇಲ್ಲಿ ಫೋಟೋ ಇಟ್ಟಿದ್ದಾರೆ. ಆರಲ್ ವ್ಯೂ ಆಫ್ ಮೈಸೂರು ಪ್ಯಾಲೇಸ್ ಸ್ಟ್ರೀಟ್ ಬಿಡಿದ್ರೆ ಆಗೋದು ಯಾರು ಮುಜೆ ಹೋಗಿ ಕಮ್ ಲಗ್ ರಾ ಯಾರು ಮರ ಮೈಸೂರು ಪ್ಯಾಲೇಸ್ ಕ. ಇಲ್ಲೆಲ್ಲ ಮತ್ತೆ ಇಲ್ಲಿದು ಸ್ಟೋರಿಗಳು, ಇದನ್ನ ಫೋಟೋ ತೊಗೊಂಡು ಇದು ಮಾಡ್ಕೋಬೋದ್ಬೇಕು ಅಂದರೆ. ನಾನು ಫೋಟೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಒಂದು ಇದಾಕಿರ್ತೀನಿ.
ಇಲ್ಲಿ ನೋಡಿದು ಇದು ಪ್ಯಾಲೇಸ್, ಅದು ಫೋಟೋಸು ಇದೆಲ್ಲ ಇದೆ. ಇದು ಮುಗಿಯಲ್ಲ ಗೈಸ್, ತುಂಬಾ ಇದೆ, ತುಂಬಾ ಇದೆ. ಇದು 200-300 ವಿಡಿಯೋ ಆಗ್ಬೋದು ಅನ್ನೋ ಥರ ಇದೆ. ನನಗೆ ತುಂಬ ಚೆನ್ನಾಗಿದೆ, ನನಗೆ ಇದು ಸ್ಕಿಪ್ ಮಾಡೋಕ್ಕೂ ಅಲ್ಲ ತೋರ್ಸೋಕ್ಕೂ ಅಲ್ಲ ಆ ಥರ ಆಗಿದೆ ನೋಡಿ. ನಮಗೆ ಈ ಸ್ಟೆಪ್ಪನ್ನು ಹತ್ಕೊಂಡು ಹೋಗಬೇಕಾಗುತ್ತೆ. ಸ್ಟೆಪ್ ಹತ್ತೋಣ. ಇಡಿದೆ ಹತ್ತಕ್ಕಾಗಲ್ಲ ಗೈಸ್, ಅಷ್ಟು ಸ್ಟ್ರೈಟ್ ಇದೆ ಅದು. ಇಲ್ಲಿ ಒಂದು ಡಾಕ್ಯುಮೆಂಟ್ರಿ ನಡೆಯುತ್ತೆ. ಓಕೆ, ಯು ಆರ್ ಅಟ್ ಲೆವೆಲ್ 6. ತುಂಬ ಇಲ್ಲೂ ಅಷ್ಟೇ, ಒಂದು ಓಪನ್ ಬಾಲ್ಕನಿ ಥರ ಇದೆ. ಇದು ಎಲ್ಲ ಕಡೆಯೂ ಇದೆ ಬಾಲ್ಕನಿ ಥರ ಓಪನ್ ಆಗಿ. ನಾವು ಅಲ್ಲಿಂದ ಬಂದ್ವಿ ಕೆಳಗಡೆಯಿಂದ. ಲೆವೆಲ್ 6-8 ತನಕ ಈ ಕಡೆಯಿಂದ ಹೋಗಬೇಕಾಗುತ್ತೆ. ಈಗ ಲೆವೆಲ್ 6 7th ಮತ್ತು 8th ಹೋಗ್ತಾ ಇದ್ದೀವಿ. ಈಗ ಏನು ಗೈಸಿದು, ಯಪ್ಪ ಇಲ್ಲಿ ಈಗೇನಾದ್ರು ಹೇಳಕ್ಕೈತಲ್ಲ ಗೈಸ್, ವಿಚಿತ್ರವಾಗೈತೆ. ತುಂಬ ಚೆನ್ನಾಗು ನಾವಿದೆ. ಅಯ್ಯೋ ಎಕ್ಸಿಟ್, ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ, CCTV ಕ್ಯಾಮ್ರಾ ಇಟ್ಟಿದ್ದಾರೆ. ಏನೋ ತೊಂದರೆ ಆ ಥರ ಏನೋ ಇದ್ದರೆ ಇದು ಮಾಡೋಕ್ಕೆ CCTV ಇದೆ, ನೋಡ್ತಾ ಇರ್ಬೋದು. ತುಂಬಾ ಒಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ಗೈಸ್, ಜಬರ್ದಸ್ತ್ ವ್ಯೂ ಸಿಗುತ್ತೆ. ವಾ ಹೇಗಿದೆ ನೋಡಿ ಗೈಸ್, ಇಲ್ಲಿ ಸೂಪರ್ ಆಗಿದೆ. ಮಾತ್ರ ಇಲ್ಲಿಂದ ಅಂತೂ ಪೂರ್ತಿ ಇಲ್ಲದ ಕಾಣಿಸ್ತಾ ಇದೆ ಗೈಸ್. ಇನ್ನೂ ಮೇಲೆ ಇದೆ, ಇದು 7th ಇದ್ದೀವಿ. 8th 9th 2 ಇದೆ ಅಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಅದು ಟಾಪ್ ಬರುತ್ತೆ, ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಮಾಡ್ತೀನಿ ರೀ. ಇಲ್ಲಿಂದ ಮತ್ತೆ ಪುನಃ ಹತ್ತಬೇಕು ಗೈಸ್. ಏ ಅಪ್ಪ ನೋಡಿ ಗೈಸ್, ಅಲ್ಲಿ ಅಯ್ಯೂ ಅಮ್ಮೋ, ಯು ಆರ್ ಆಟ್ ಲೆವೆಲ್ 7th. ಈಗ 7th ಬಂದಿದ್ದೀನಿ, ಇನ್ನೂ ಇದೆ 8th 9th. ಅಯ್ಯೋ ತುಂಬ ಸ್ವಲ್ಪ ಸುಸ್ತಾಗುತ್ತೆ, ಬಟ್ ಇಲ್ಲಿ ಏನೋ ಒಂದು ರೆಸ್ಟ್ ತಗೊಳಕ್ಕೆ. ಹಾಂ, ಒಂದು ಎರಡು ಬೆಂಚೆಲ್ಲ ಇಟ್ಟಿದ್ದಾರೆ. ಇದು ಅಷ್ಟೇ, ತುಂಬ ಚೆನ್ನಾಗಿದೆ. ನಮ್ಮ ಗಾಡಿಗಳಲ್ಲಿ ಕೆಳಗಡೆ ನಿಂತಿದೆ. ಓಕೆ, ಈಗ ಇಲ್ಲಿಂದ ಮೇಲೆ ಹೋಗೋಣ. ಮೇಲೆ ಹೋಗ್ಬಿಟ್ಟು ಫೈನಲ್ ಮಾಡಿ ಮುಗಿಸ್ಬಿಡ್ತೀನಿ ಗೈಸ್, ಈಗಂದರೆ ತುಂಬ ಲೆಂತ್ ಆಗುತ್ತೆ ವೀಡಿಯೋ. ಇದು ಹೆಚ್ಚು ಕಮ್ಮಿ 1-2 ಗಂಟೆ ಟೈಮ್ ವೀಡಿಯೋ ಆಗುತ್ತೆ ಗೈಸ್, ಅಷ್ಟು ಇದೆ. ಏ ಅಪ್ಪ ಇಲ್ಲಿಂದ ಎಲ್ಲ ಕಡೆಗೂ ಕಾಣಿಸುತ್ತೆ ಗೈಸ್. ಯು ಆರ್ ಅಟ್ ಲೆವೆಲ್ 8, ಅದು 9th. ಹೂ ಸುಸ್ತಾಗುತ್ತೆ ಗೈಸ್. ಇಲ್ಲಿ ನೋಡಿ ಲಡಾಖದ ಇನ್ನೊಂದು ಸೈಡ್ ನೋಡಿ, ಒಂದು ಸೈಡ್ ಮಾತ್ರ ತೋರಿಸ್ತಾ ಇದ್ದೆ, ಈಗ ಇದೊಂದು ಸೈಡ್ ಬರುತ್ತೆ. ಸೂಪರಾಗಿದೆ ಗೈಸ್, ಹೆಂಗಿದೆ ನೋಡಿ ಗೈಸ್, ಇದು ಸೂಪರಾಗೈತೆ ಮಾತ್ರ. ಲೇ ಪ್ಯಾಲೇಸ್, ಲೇ ಲಡಾಖ್ ಅರಮನೆ ಹೇಗಿದೆ ನೋಡಿ. ಏರ್ಪೋರ್ಟು ಇಲ್ಲೆಲ್ಲ ಕಾಣಿಸ್ತಿರ್ಬೋದು ಅಂತ. ಸೂಪರಾಗಿದೆ ಮಾತ್ರ, ಸೂಪರ್ ಅಂದರೆ ಸೂಪರಾಗಿದೆ ಗೈಸ್. ಏನಾದ್ರಾಗಲಿ ಈ ಬೆಟ್ಟಗಳ ಸ್ಥಿತಿಯಲ್ಲಿ ಈ ಥರ ಒಂದು ಇದು ಅಬ್ಬಬ್ಬ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಗೈಸ್. ಅದು ಇಲ್ಲಿ ಲೋಕಲಲ್ಲಿ ಸಿಕ್ಕಿದಂಥ ಇಟ್ಟಿಗೆ, ಇಟ್ಟಿಗೆ ಅಲ್ಲ ಕಲ್ಲು, ಜಾಸ್ತಿ ಯೂಸ್ ಆಗಿರೋದು ಕಲ್ಲು ಮತ್ತು ಮಣ್ಣಿಟ್ಟಿಗೆ ಮತ್ತು ಮಣ್ಣು ಈ ಥರದ್ರಲ್ಲಿ, ಈ ಥರ ಒಂದು ಇದರಲ್ಲಿ ಕಟ್ಟಿರೋಂಥದ್ದು ಇದು ಪ್ಯಾಲೇಸು. ನೋಡ್ತಾ ಇರ್ಬೋದು ಈ ಬೆಟ್ಟದ ಇದಕ್ಕೆ ಸೇರಿಸಿ ಕಟ್ಟಿದ್ದಾರೆ. ಆಗಿನ ಇನ್ಫ್ರಾಸ್ಟ್ರಕ್ಚರ್ ನೋಡಿ ಗೈಸ್ ಹೇಗಿದೆ ಅಂತ, ಕನ್ಸ್ಟ್ರಕ್ಷನ್ ಇನ್ಫ್ರಾಸ್ಟ್ರಕ್ಚರು ಪ್ಲ್ಯಾನಿಂಗು ಜಬರ್ದಸ್ತ್ ಗೈಸ್, ಜಬರ್ದಸ್ತ್. ನಾನಂತೂ ತುಂಬ ಇದಾದೆ, ಇದನ್ನೆಲ್ಲ ಬಂದು ನೋಡ್ಬೇಕು ಗೈಸ್.
ಬಟ್ ಇಲ್ಲಿ ಹತ್ತುವಾಗ ಸ್ವಲ್ಪ ತೊಂದರೆ ಆಗುತ್ತೆ, ಇಲ್ಲ ಅಂತಲ್ಲ, ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಇಲ್ಲಿದ ಆಲ್ಟಿಟ್ಯೂಡ್ ಆ ಥರ ಇರುತ್ತೆ ಅದರಿಂದ. ಓಕೆ, ಇಲ್ಲಿ ಸೂಪರ್ ಆಗಿದೆ. ಇನ್ನು ಅಲ್ಲಿಗೆ ಹೋಗಿ ದಾರಿ ಇದೆಯಾ, ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು ಗೈಸ್. ನಡ್ಕೊಂಡೇ ಹತ್ತಬೇಕಾಗುತ್ತೆ, ಸ್ವಲ್ಪ ಹಿಂಸೆ ಆಗ್ಬೋದು, ನೋಡೋಣ. ನಾನಂತೂ ಹೋಗಲ್ಲ, ಇವ್ರುಗಳ್ಯಾರೋ ಹೋಗಿದ್ರೆ ಹೋಗಿ ಬರಲಿ. ಓಕೆ ಗೈಸ್, ಈ ವಿಡಿಯೋ ಮಾಡ್ತಾಯಿರೋದು ತೆಂಜಿನ್ ರೆಸ್ಟೋರೆಂಟ್ ಮೆನು. ಮೆನುಲ್ ನೋಡಿ, ರೇಟ್ಗಳು ನೋಡಿ. ಹಾಗೆಯೇ ಈ ರೇಟು ಲೇ ಸಿಟಿ ಒಳಗೆ ಅಂದರೆ ಈ ಅಕ್ಕಪಕ್ಕದಲ್ಲಿ ಎಲ್ಲೂ ನಿಮಗೆ ಸಿಗಲ್ಲ ಗೈಸ್. ಏನೋ ಕಾಶ್ಮೀರ್ ಚೂಡ್ನಿಗೆ ಕೈ ನೈ ಮಿಲೆ ಬಹು ಸಸ್ತಾ ಹೇ, ತುಂಬ ತುಂಬ ಕಮ್ಮಿ ರೇಟಲ್ಲಿ. ನೀವು ಇದನ್ನು ಹುಡ್ಕದಂಥದ್ದು ಏನು ಇಲ್ಲ, ಲೇ ಪ್ಯಾಲೇಸ್ ಪಕ್ಕದಲ್ಲಿರೋಂಥ ಒಂದೇ ಒಂದು ಹೋಟೆಲ್ಲು ಅಂಗಡಿ ಎಲ್ಲ ಸೇರಿ ಒಂದೇ ಇರೋದು. ಇಲ್ಲಿಗೆ ಬಂದರೆ ಈ ರೇಟಲ್ಲಿ ನಿಮಗೆ ಒಳ್ಳೆ ಊಟ ಮಾಡ್ಬೋದು. ಚಿಕನ್ ರೈಸ್, ಆಮೇಲೆ ದಾಲ್ ರೈಸ್, ವೆಜ್ ಮೋಕ್ ಮೋಕ್, ವೆಜ್ ಮ್ಯಾಗಿ. ವೆಜ್ ಮ್ಯಾಗಿ ನೋಡಿ ಗೈಸ್, 40 ರೂಪಾಯಿಗೆ. ಇದೆ ನೀವು ಸ್ವಲ್ಪ ಕೆಳಗಡೆ ಡೌನ್ ಹೋದ್ರೆ 150 ರೂಪಾಯಿ. ಇದು ಪ್ಲೈನ್ ಮ್ಯಾಗಿ 30, ಬಾಯ್ಲ್ಡ್ ಎಗ್ 10 ರೂಪಾಯಿ. ಬಾಯ್ಲ್ಡ್ ಎಗ್ ಇಲ್ಲಿ ನಾರ್ಮಲ್ ಆಗಿ 30 ರೂಪಾಯಿ ಮಾಡ್ತಾರೆ ಗೈಸ್. ಬ್ರೆಡ್ ಆಮ್ಲೆಟ್ 40. ಇದು ಲೇ ಪ್ಯಾಲೇಸ್ ಹತ್ರನೇ ಬರುತ್ತೆ. ಲೇ ಪ್ಯಾಲೇಸಿಗೆ ಬಂದರೆ ಇಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಕ್ವಾಂಟಿಟಿನೂ ಚೆನ್ನಾಗಿದೆ, ತೊಂದರೆ ಇಲ್ಲ. ಕ್ವಾಂಟಿಟಿನೂ ಎಲ್ಲ ಚೆನ್ನಾಗೇ ಇದೆ. ನೋಡೋಣ ಚಿಕನ್, ಚಿಕನ್ ನೋಡೋಣ ಹೇಗಿದೆ ಏನು ಅನ್ನೋದು. ಐಸ್ ಹಾಗೇನೇ ಲೇ ಸಿಟಿ ಅಂತ ಹೇಳಿದ್ರೆ ಲಡಾಖ್ ರಾಜಧಾನಿ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕಕ್ಕೆ ಬ್ಯಾಂಗ್ಳೂರ್ ಹೇಗಿದೆಯೋ ಹಾಗೆಯೇ ಲಡಾಖಿಗೆ ರಾಜಧಾನಿ. ಎಲ್ಲಿಂದ ಬಂದ್ರೂ ಫಸ್ಟ್ ಲೇ ಸಿಟಿಗೆ ಬಂದೇನೆ. ಲೇ ಸಿಟಿಯಿಂದನೇ ಆ ಕಡೆ ಈ ಕಡೆ ಎಲ್ಲ ಬೇರೆ ಕಡೆ ಎಲ್ಲಿ ಬೇಕಾದರೂ ಎಲ್ಲಿ ಹೋಗ್ಬೇಕು ಅಂದ್ರೂ ಲೇ ಸಿಟಿಗೆ ಬಂದೇ ಹೋಗ್ಬೇಕು. ಅದರಿಂದ ಫಸ್ಟ್ ಬಂದವರು ಲೇ ಸಿಟಿಲಿ ಉಳ್ಕೊಂಡಿರ್ತಾರೆ. ಲೇ ಸಿಟಿಲಿ ಆ ಥರ ಉಳ್ಕೋಬೇಕು ಅಂತ ಹೇಳಿದ್ರೆ ತುಂಬ ರೀಸನಬಲ್ ಆಗಿ ತುಂಬ ಕಮ್ಮಿ ರೇಟಲ್ಲಿ ಒಂದು ಹೋಟೆಲ್ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನೀವು ಎಕ್ಸ್ಪೀರಿಯನ್ಸ್ ಮಾಡಿ, ಬಂದಾಗ ನನಗೂ ಕಾಂಟ್ಯಾಕ್ಟ್ ಮಾಡಿ. ನನ್ನ ಕಾಂಟ್ಯಾಕ್ಟ್ ನಂಬರು ವೀಡಿಯೋಸಲ್ಲಿ ಸಿಗುತ್ತೆ. ನನಗೂ ಕಾಂಟ್ಯಾಕ್ಟ್ ಮಾಡಿ, ನಾನು ಮಾತಾಡಿ ಆದಷ್ಟು ಡಿಸ್ಕೌಂಟ್ ಮಾಡಿಸ್ಕೊಡ್ತೀನಿ. ತುಂಬ ಕಮ್ಮಿ ರೇಟಲ್ಲಿ ನಿಮಗೆ ಒಂದು ಒಳ್ಳೆ ಹೋಟೆಲ್, ಒಳ್ಳೆ ಒಂದು ಸ್ಟೇ ಸಿಗುತ್ತೆ. ತುಂಬ ಪೀಸ್ಫುಲ್ ಆದಂಥ ಒಂದು ಸ್ಟೇ ಸಿಗುತ್ತೆ. ಸ್ವಲ್ಪ ಹೈಟ್ ಪ್ಲೇಸಲ್ಲಿದೆ, ಮಾರ್ಕೆಟಿಂದನೂ ಹತ್ರ ಇದೆ. ಎಲ್ಲೂ ಹೋಗ್ಬೇಕು ಅಂದ್ರೂ ಇಲ್ಲಿ 4 ಕಡೆಯಿಂದನೂ ದಾರಿ ಇದೆ, ರೋಡ್ ಇದೆ. ಎಲ್ಲಿಗೆ ಹೋಗ್ಬೇಕು ಅಂದ್ರೂ ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ನೀವು ತುಂಬ ರೀಸನಬಲ್ ಆಗಿ ಒಳ್ಳೆ ಒಂದು ಸ್ಟೇನೂ ಸಿಗುತ್ತೆ. ಅದರಿಂದ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ನಂಬರ್ಗಳು ನನ್ನ ನಂಬರು ಸಮೇತ ಹಾಕಿರ್ತೀನಿ, ಮತ್ತು ಜೊತೆಗೆ ಬರ್ತಾಯಿರೋದು ಇಲ್ಲಿ ಈ ಹೋಟೆಲ್ ಓನರ್ ನಂಬರು. ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿ, ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ನಿಮಗೆ ಹೋಟೆಲ್ ಸಿಗುತ್ತೆ. ಬನ್ನಿ.